ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಡೈಲಿ ಇವ್ರಿಗಿದೆ ಕೆಲಸ ಸುಮ್ನಿರು. ಓಹೋ, ಬೇಡ ಅಂತ ಹೇಳಿ ಅದಕ್ಕೆ. ತುಂಗಾ, ಇದೆಲ್ಲ ನಮ್ ಕುಟುಂಬದ ಸಂಪ್ರದಾಯ ತಾನೆ. ಹೋಗು, ಹೋಗಿ ಕೂತ್ಕೋ. ಬಂದು ಕೂತ್ಕೋ. ಶುರು ಮಾಡಿ. ಅಳಿಯಂದ್ರೆ ತಗೊಳ್ಳಿ, ಎದ್ದೇಳಿ, ಕೂತ್ಕೊಳ್ಳಿ. ಆಂಟಿ ಸೂಪರ್ ಆಂಟಿ, ನಾನು ಇದುವರೆಗೂ ಇಂಥ ನಮಸ್ಕಾರ ನೋಡೇ ಇಲ್ಲ. ಗಂಡು ಹೆಣ್ಣು ಸಮಾನರು ಅಂತ ಈ ಮನೇಲಿ ಸಾಬೀತ್ ಮಾಡಿದ್ರಿ. ಹೆಣ್ಮಕ್ಳೆಲ್ಲ ಜೀವನ ಪೂರ್ತಿ ಮನೇಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಈ ತರ ದೀಪಾವಳಿ ಆಚರಿಸಿದ್ರೆ ಅವರು ಕೂಡ ಸಂತೋಷವಾಗಿರ್ತಾರೆ ಅನ್ನೋದು ತುಂಬಾ ಒಳ್ಳೆ ವಿಷಯ ಆಂಟಿ. ಒಳ್ಳೆ ಕೆಲಸ ಮಾಡಿದ್ರಿ. ಇನ್ಮೇಲೆ ಎಲ್ಲರೂ ನಿಮ್ಮನ್ನ ನೋಡಿ ಫಾಲೋ ಮಾಡ್ತಾರ ಆಂಟಿ. ಏನಯ್ಯ, ನಾವು ದೀಪಾವಳಿಗೆ ಮನೆ ಬಿಟ್ಟು ಓಡೋಗ್ಬಿಟ್ಟು ಸಂಕ್ರಾಂತಿಗೆ ಬಂದ್ಬಿಡೋಣ. ನಾವ್ ಎಲ್ಲಿ ಓಡೋಗ್ ಬಚ್ಚಿಟ್ಕೊಂಡ್ರು ಈ ಮೀಸೆ ಮಾಮ ನಮ್ಮನ್ನ ಹುಡ್ಕೊಂಡ್ ಕರ್ಕೊಂಬಂದ್ ಸೆಂಟರ್ ಮನೆ ನಿಲ್ಲಿಸ್ತಾನೆ. ನೀನ್ ಹೇಳೋದು ಸರಿನೇ ಬಿಡು. ಇದನ್ನ ನೀವು ಫಾಲೋ ಮಾಡಿ, ನಿಮ್ ವೈಫ್ ತುಂಬಾ ಸಂತೋಷ ಪಡ್ತಾರೆ. ಎಲ್ಲಿ ಮಹೇಶ್ವರಿನೋ ಮುತ್ತುರಾಜ್ ಕಾಣಿಸ್ತಿಲ್ಲ? ಮುದುಕೃಷ್ಣ ಕರೀತಾ, ಮಹೇಶ್ವರಿನು ಮುತ್ತುರಾಜ್ ಎಲ್ಲಿದ್ರು ಹೋಗಿ ಕರ್ಕೊಂಡ್ ಬನ್ನಿ. ಕರ್ಕೊಂಡ್ ಬರ್ತೀನಿ ಅದಕ್ಕೆ. ಅಯ್ಯೋ ನೋಡಿ, ಇಲ್ಲಿ ಇವ್ರು 100 ವರ್ಷ ಆಯ್ಸು ಬಂದ್ಬಿಟ್ರು ನೋಡಿ. ಅದೇ ಅನ್ಕೊಂಡೆ, ನಾವಿಲ್ದೇನೆ ಪೂಜೆ ಶುರು ಮಾಡ್ದಾಗಿತ್ತಲ್ಲ. ನಿಮ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ವಿ. ಎಲ್ಲ ಮುಗಿದ್ಮೇಲೆ ಇದೊಂದನ್ನೇ ತಾನೇ ಹೇಳೋದು. ಯಾವ್ದು? ನಾವಿಲ್ದೇನೆ ನಿಮ್ ಪೂಜೆ ಎಲ್ಲ ಮುಗಿಸ್ಕೊಂಡ್ ಬಿಡ್ತೀರಾ, ಆಮೇಲೆ ನಾವ್ ಎದುರುಗಡೆ ಬಂದಾಗ ಮುಖಸ್ತುತಿಗೋಸ್ಕರ ನಿಮ್ಗೋಸ್ಕರನೇ ಕಾಯ್ತಿದ್ವಿ ಅಂತ ಹೇಳೋದು. ಏನಕ್ಕೇನೇನು ಮಾತಾಡ್ತಾ ಇದ್ದೀರಾ? ನಿಜವಾಗ್ಲೂ ನಿಮ್ಮಿಬ್ಬರಿಗೆ ನಾವೆಲ್ಲ ವೇಟ್ ಮಾಡ್ತಾ ಇದ್ವಿ. ಹಾಗೊಂದ್ ವೇಳೆ ನಿಜವಾಗ್ಲೂ ನಮ್ಮಿಬ್ಬರಿಗೋಸ್ಕರ ಕಾಯ್ತಾ ಇದ್ರೆ ತುಂಬಾ ಸಂತೋಷ. ಇಲ್ಲಿ ನೋಡಿ, ನೀವ್ ಬಾಯ್ಕ್ ಬಂದಾಗೆಲ್ಲ ಅವಾಗ್ಲಿಂದ ಮಾತಾಡ್ತಾನೆ ಇದ್ದೀರಾ. ಪದ್ಮ, ಒಳ್ಳೆ ಸಮಯ ಮುಗಿಯಷ್ಟರಲ್ಲಿ ಪೂಜೆ ಶುರು ಮಾಡ್ಬೇಕು ಅಕ್ಕ. ಸರಿ ಬಿಡು, ದೇವ್ರ ಕೈ ಮುಗಿಯೋ. ಹೌದಕ್ಕ, ಒಳ್ಳೆ ಸಮಯ ಮುಗಿಯತ್ತೆ, ಆಮೇಲೆ ರಾಹು ಕಾಲ ಬೇರೆ ಬರತ್ತೆ. ಎಲ್ಲರೂ ಕೈ ಮುಗಿರಿ, ಕೈ ಮುಗಿರಿ, ಮುಗಿರಿ. ಭಗವಂತ ದೇವ್ರೇ, ಹಾ ಬಂದ. ಅಯ್ಯೋ ಸಾಕು ಅಮ್ಮ, ಇದು ಬಡಿಸಿ ಅಕ್ಕ. ನೋಡಿದ್ರ ನನ್ನನ್ ಬಿಟ್ಬಿಟ್ಟು ಊಟ ಮಾಡ್ತಿದ್ದೀರಾ? ನಿನ್ನ
ನನ್ನ ಬಿಟ್ಟು ಊಟ ಮಾಡ್ತೀವಾ? ನೀನು ಕೂತ್ಕೊಂಡು ಊಟ ಮಾಡು. ಇವ್ರಿಗೆ ಮೊದಲನೇ ದೀಪಾವಳಿ ಅಲ್ವಾ, ಅದಕ್ಕೆ ಇವ್ರಿಗೆ ಒಟ್ಟಾಗಿ ಕೂರಿಸಿ ಊಟ ಬಡಿಸ್ತಿದ್ದೀನಿ. ಓಹೋ, ಹಾಗಾ? ನನಗೆ ಮದ್ವೆನೇ ಆಗಿಲ್ವಲ್ಲ, ಅದೇಕ್ ನಾನು ಮೊದಲನೇ ದೀಪಾವಳಿ ಊಟ ಮಾಡ್ಲಿ? ಹಾಗೆಲ್ಲ ಏನೂ ಇಲ್ಲ, ನೀನ್ ಕೂತ್ಕೋ, ಊಟ ಮಾಡೋಣ. ಕೂತ್ಕೊಳ್ಳಮ್ಮ, ಹೊಟ್ಟೆ ತುಂಬಾ ಊಟ ಮಾಡು. ಗುರು, ಏನಿವತ್ತು ವಾಸನೆ ತುಂಬಾ ಚೆನ್ನಾಗಿದೆ. ಅಯ್ಯೋ, ಏನಯ್ಯೋ, ಎಡಿಕಾಯಿ ಫ್ರೈ, ಎಡಿಕಾಯಿ ಡ್ರೈ, ಈ ಕಡೆ ನೋಡಿದ್ರೆ ಎಡಿಕಾಯಿ ಸಾರು. ಇವತ್ತು ಏನೋ ಪ್ಲಾನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಪ್ಲಾನ್ ಎಲ್ಲ ಇಲ್ಲ ಗುರು, ಹೋದ್ ಸರಿ ವೆಜಿಟೇರಿಯನ್ ಸ್ಟೈಲ್ ಅಲ್ಲಿ ನುಗ್ಗೆಕಾಯ್ದೆಲ್ಲ ಮಾಡಿದ್ರಲ್ಲ, ಈ ಸರಿನೂ ಅದೇ ಮ್ಯಾಟ್ರೆ, ನಾನ್ ವೆಜ್ ಎಡಿಕಾಯ್ ಮಾಡಿದಾರೆ ಅಷ್ಟೇ. ಆಹಾ, ಅವತ್ತು ನುಗ್ಗೆಕಾಯಿ ಸಾಂಬಾರ್ ತಿಂದು ಆಗಿದ್ ಸಾಲದು ಅಂತ, ಇವತ್ ಬೇರೆ ಇದಾ? ಇದನ್ನೇನಾದ್ರೂ ತಿಂದ್ರೆ ಅಷ್ಟೇ, ಇದನ್ನ ತಿನ್ನೋದನ್ನ ಹೇಗಾದ್ರೂ ಮಾಡಿ ತಪ್ಪಿಸ್ಬೇಕಲ್ಲ. ಅಯ್ಯೋ, ಇವ್ರೇನು ತಿಂತ ಇದಾರ ಇಲ್ಲ ಜಗಳ ಮಾಡ್ತಿದಾರ? ಸ್ವಲ್ಪ ಮೆಲ್ಲಿಗೆ ತಿನ್ರಿ. ಮೆಲ್ಲಿಗೆ ತಿನ್ಬೇಕಾ? ಲೇ, ಈ ತರ ಊಟಕ್ಕೋಸ್ಕರ ಕಣೆ ನಿನ್ ಕಾಲೆಲ್ಲ ತೊಳೆದಿದ್ ನನಗ, ಅದನ್ನ ಮೆಲ್ಲಿಗೆ ತಿನ್ನುತ್ತೀಯ? ಕರ್ಮ ಸರಿ ಹೇಗೂ ತಿನ್ಸಿ. ಕಾರ್ತಿಕ್, ಊಟ ಮಾಡಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಊಟ ಮಾಡಿ. ಅಳಿಯಂದ್ರೆ ಏನ್ ಯೋಚನೆ ಮಾಡ್ತಿದ್ದೀರಾ? ಊಟ ಮಾಡಿ. ನಿಮ್ಗೋಸ್ಕರನೇ ಇದನ್ನೆಲ್ಲ ಮಾಡೋಕ್ ಹೇಳಿದ್ದೆ. ನೀವೇನ್ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು, ಆದ್ರೆ ಖಂಡಿತ ಅದಾಗದಿಲ್ಲ. ಅಳಿಯಂದ್ರೆ ಯಾಕೆ ಹಾಗ್ ನೋಡ್ತಾ ಇದ್ದೀರಾ? ನಿಮ್ಗೋಸ್ಕರ ತಾನೇ ಆಂಟಿ ಇಷ್ಟೊಂದು ಅಡ್ಗೆ ಮಾಡಿರೋದು. ಚೆನ್ನಾಗ್ ತಿನ್ನಿ. ಕಾರ್ತಿಕ್, ಊಟ ಮಾಡಿ. ಸರಿ. ಒಂದೊಂದು ಪೀಸು. ಗುರು, ಡಾಕ್ಟರ್ ಬಂದಿದ್ದಾರೆ ಬಾಕ. ಹಾ ಬನ್ನಿ ಡಾಕ್ಟರ್, ಬನ್ನಿ. ನಮಸ್ತೆ ಡಾಕ್ಟರ್. ನೀವೇನಾ ಮಿಸ್ಟರ್ ಶಿವರಾಜ್? ಹೌದು ಡಾಕ್ಟರ್. ಡಾಕ್ಟರ್ ಜಯಪ್ರಕಾಶ್ ನಿಮ್ ಬಗ್ಗೆ ತುಂಬಾ ಹೇಳಿದ್ದಾರೆ. ಓಕೆ ಓಕೆ. ಇವರೇ ನನ್ನ ಅಕ್ಕ ರತ್ನಮಾಲಾ. ಹಲೋ. ಹಲೋ ಡಾಕ್ಟರ್. ಹಲೋ ಮೇಡಮ್, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಓ ಫೈನ್. ಏನ್ ಶಿವರಾಜ್, ನೀವ್ ಹೇಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ ಡಾಕ್ಟರ್. ನಿಮ್ ಬಗ್ಗೆ ಡಾಕ್ಟರ್ ಜಯಪ್ರಕಾಶ್ ತುಂಬಾನೇ ಹೇಳಿದ್ದಾರೆ. ನಾನೀಗ ಯಾಕ್ ಬಂದೆ ಅಂದ್ರೆ, ನಿಮ್ಮನ್ ನೋಡಿದ್ರೆ ಗೊತ್ತಾಗುತ್ತೆ ನೀವ್ ಯಾಕ್ ಬಂದಿದ್ದೀರಾ ಅಂತ. ನಿಮ್ಮ ಮಗಳು ಊರ್ವಶಿ ತುಂಬಾ ಗ್ರೇಟ್. ಅವಳ ಫ್ರೆಂಡ್ ಕೀರ್ತಿ ಬಗ್ಗೆ ತುಂಬಾ ಹೇಳಿದ್ದಾಳೆ. ಕೀರ್ತಿಗೆ ಪಕ್ಕ ಇದ್ದು ಅವಳು ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡಿರೋದಾಗಿ, ಅದರಿಂದ ಕೀರ್ತಿಗೆ ಅದ್ರ ನೆನಪು ಇನ್ನೂ ಇರೋದ್ರಿಂದ ಒಂದು ಟೆಸ್ಟ್ ತಗೊಳ್ಳೋದಕ್ಕೆ ನಾನಿಲ್ಲಿ ಬಂದಿದ್ದೀನಿ ಈಗ.